ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅಪಪ್ರಚಾರದ ಆಧಾರದಲ್ಲಿ ರಾಜಕಾರಣ ಮಾಡುವಂತ ಒಳ್ಳೆ ಕೆಲಸಗಳನ್ನು ಒಂದು ರೀತಿ ಜನರಿಗೆ ತಲುಪದಂತೆ ನೋಡುವಂಥ ಒಂದು ರಾಜನೀತಿ ಮಾಡ್ತಾ ಇರುವಂಥ ಕಾಂಗ್ರೆಸ್ಸು ಮತ್ತು ಅವರ ಸಹಪಾಠಿಗಳ ವಿಚಾರದ ಬಗ್ಗೆ ಇಡೀ ದೇಶದ ಜನರಿಗೆ ನಾವು ಸತ್ಯ ಸಂಗತಿಗಳನ್ನು ಮತ್ತು ಕ್ಲಾರಿಟಿಗಳನ್ನು ಕೊಡುವಂಥ ಒಂದು ಕೆಲಸ ಮಾಡುವಂಥದ್ದನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ನರೇಂದ್ರ ಮೋದಿಯವರ ಕಳೆದ 6 ವರ್ಷದ ಪ್ರಧಾನಮಂತ್ರಿ ಅವಧಿ ಇರ್ಬೋದು, ಹಿಂದಿನ 14 ವರ್ಷದ ಅವರ ಮುಖ್ಯಮಂತ್ರಿ ಅವಧಿ ಇರ್ಬೋದು, ರಾಜಕಾರಣದಲ್ಲಿ ಯಾವತ್ತೂ ಕೂಡ ಪ್ಲ್ಯಾನ್ ಫಾರ್ ಆ್ಯಕ್ಷನ್, ಯಾವುದೇ ಕೆಲಸ ಮಾಡುವುದಿದ್ದರೂ ಕೂಡ ಅದರ ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ಅದಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿಯೇ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸಾರ್ವಜನಿಕರ ಬಳಿ ಹೋಗುವಂಥದ್ದು, ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಯಾರು ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು, ಮಾಧ್ಯಮಗಳಲ್ಲಿ ಬರುವಂಥ 100 ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಿಕೊಂಡು ಆ ಯೋಜನೆಗಳನ್ನು ರೂಪೀಕರಣ ಮಾಡುವಂಥದ್ದು, ಮತ್ತು ಆ ಯೋಜನೆಗಳನ್ನು ರೂಪೀಕರಣ ಮಾಡುವಾಗ ಆ ಯೋಜನೆಯ ಫಲಾನುಭವಿಗೆ ಅದು ತಲುಪೋ ಹಾಗೆ ನೋಡಿಕೊಳ್ಳುವಂಥದ್ದು, ವಿರೋಧಿಗಳ ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅದನ್ನು ಜನಸಾಮಾನ್ಯರಿಗೆ ತಿಳಿಸಿ ಹೇಳುವಂಥದ್ದು, ಇದು ನರೇಂದ್ರ ಮೋದಿಯವರ ಕಳೆದ 20 ವರ್ಷದ ಅವಧಿಯ ಆಡಳಿತ ಸೂತ್ರಗಳು. ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸತತವಾಗಿ 20 ವರ್ಷವನ್ನು ಪೂರೈಸಿದ್ದಾರೆ. ನಾನು ಮೈಸೂರಿನ ಹಾಗೂ ಕರ್ನಾಟಕದ ಮಹಾಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಮತ್ತು ದೇವರಲ್ಲಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೂ ಹಲವು ವರ್ಷಗಳ ಕಾಲ ದೇಶದ ಆಡಳಿತ ಚುಕ್ಕಾಣಿ ಹಿಡಿದು ಜಗತ್ತಿನ ಯಶಸ್ವಿ ರಾಷ್ಟ್ರವಾಗಿ ಭಾರತವನ್ನು ಪರಿವರ್ತನೆ ಮಾಡುವಂಥದಕ್ಕೆ ಆ ತಾಯಿಯವರಿಗೆ ಶಕ್ತಿ ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನಾನು ನಮ್ಮ ರೈತರ ಪರವಾದಂಥ ನಮ್ಮ ನಿರಂತರವಾದಂಥ ಆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಒಂದಷ್ಟು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ರಾಜ್ಯದ ವಿಚಾರದ ಬಗ್ಗೆ ಸನ್ಮಾನ್ಯ ಸೋಮಶೇಖರರು ಮತ್ತು ವಿಶೇಷವಾಗಿ ಏನಾದರೂ ಸೇರಿಸುವಂಥದ್ದರೆ ಪ್ರತಾಪ್ ಸಿಂಹ ಅದಕ್ಕೆ ಸೇರಿಸ್ತಾರೆ. ರೈತ ಈ ದೇಶದ ಬೆನ್ನೆಲುಬು, ಮಹಾತ್ಮ ಗಾಂಧಿಯವರ ಪ್ರತಿಯೊಂದು ಆದರ್ಶವನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥದ್ದು ಪ್ರಧಾನಮಂತ್ರಿಯವರ ಮನಸ್ಸಿನ ಕಲ್ಪನೆ. ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಒಂದು ಆದರ್ಶ ಗ್ರಂಥ ಅಂತ ಹೇಳುವಂಥ ರೀತಿಯಲ್ಲೇ ನಾವು ಅದನ್ನು ಮಾಡಿದ್ದೀವಿ. ನಮ್ಮ ಮೊನ್ನೆ ಮೊನ್ನೆ ನಾವು ಗಾಂಧಿಯ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. 75 ವರ್ಷ ಅದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆದಷ್ಟು ಶೀಘ್ರವಾಗಿ ಆಚರಣೆ ಮಾಡಲಿಕ್ಕಿದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಆದರೆ ಅಧ್ಯಯನ ಮಾಡಿದ ಮೇಲೆ ವಿಚಾರಗಳನ್ನು ತಿಳ್ಕೊಂಡಾಗ ಮತ್ತು ರೈತನ ಇವತ್ತಿನ ದುರವಸ್ಥೆಯನ್ನು ಕಂಡಾಗ ನಮಗೆ ಅನ್ನಿಸ್ತು, ದೇಶದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಬಂದರೂ ಕೂಡ ತನ್ನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಇಲ್ಲದಂಥ ಒಂದು ಕ್ಷೇತ್ರ ಅದು ಕೃಷಿ ಕ್ಷೇತ್ರ ಅಂತ ಹೇಳುವಂಥದ್ದು ನಮ್ಮ ಮತ. ಇದಕ್ಕಾಗಿ ಪ್ರಧಾನಮಂತ್ರಿ ಪ್ರಾರಂಭದಿನಲ್ಲಿ ಹೇಳಿದರು, ರೈತನ ಆದಾಯವನ್ನು ದ್ವಿಗುಣಗೊಳಿಸಬೇಕು, ಇದಕ್ಕೆ ಬೇಕಾದಂಥ ಎಲ್ಲ ಹೆಜ್ಜೆಗಳನ್ನು ತಗೊಳ್ಳಿಕ್ಕೆ ನನ್ನ ಸರ್ಕಾರ ಬದ್ಧ. ಸುಮಾರು 14 ಕೋಟಿ ರೈತ ಫ್ಯಾಮಿಲಿ, ಅವರಿಗೆ ಹಂತ ಹಂತವಾಗಿ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಡಬೇಕು ಅಂತ ನಿಶ್ಚಯ ಮಾಡಿದರು. 5 ವರ್ಷಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡ್ರೂ ಕೂಡ ಆಮೇಲಿನ ಸ್ಟಡಿ ಅಧ್ಯಯನ ನಮಗೆ ಏನು ಗೊತ್ತಾಯಿತು ಅಂತ ಹೇಳಿದರೆ, ಇಷ್ಟೆಲ್ಲ ರೈತನಿಗೆ ಕೊಟ್ಟರು ಕೂಡ ಕಾನೂನಿನ ಆ ಒಂದು ಕದಂಬ ಬಾಹುಗಳಲ್ಲಿ ಇವತ್ತು ರೈತ ಸಿಲುಕು ಹಾಕಿದ್ದಾನೆ. ಆದ ಕಾರಣ ಕಾನೂನನ್ನು ಪರಿವರ್ತನೆ ಮಾಡದಿದ್ದರೆ ರೈತನನ್ನು ಆದಾಯ ದ್ವಿಗುಣಗೊಳಿಸ್ಲಿಕ್ಕೆ ಆಗೋದಿಲ್ಲ, ಅವನ ಉದ್ದಿಮೆಯಲ್ಲಿ ಅವನನ್ನು ಸ್ವತಂತ್ರನಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಪರಿಕಲ್ಪನೆ ಬಂತು ಸರ್. ಇದರಲ್ಲಿ ಎರಡು, ಇಟ್ ಈಸ್ ವೆರಿ ಕ್ಲಿಯರ್ ಸರ್, ವೆರಿ ಕ್ಲಿಯರ್. ಇವತ್ತು ಟೊಮೆಟೊಗೆ 6 ರೂಪಾಯಿ, ನಾನು ಅಗ್ರಿಮೆಂಟ್ ಮಾಡಿಕೊಂಡಿರುವಂಥದ್ದು ಅಥವಾ APMCಗೆ ಹೋದರೆ ನನಗೆ 6 ರೂಪಾಯಿಗೆ ಸಿಕ್ಕೋದು. ನನ್ನ ಪಕ್ಕದಲ್ಲಿರುವಂಥ ಒಬ್ಬ ಪ್ರೈವೇಟ್ ಪ್ಲೇಯರ್, ಅವ 8 ರೂಪಾಯಿಗೆ ಖರೀದಿ ಮಾಡ್ತಾನೆ.
ಹಿಂದೆ ನಿಮಗೆ ಮಾರುಕಟ್ಟೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮಾರ್ಕೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದಿ ಎ ಪಿ ಎಂ ಸಿ ಆ್ಯಕ್ಟ್. ಎಲ್ಲ 12 ಜನ ಚೀಫ್ ಮಿನಿಸ್ಟರ್ನ ಕರೆಸಿದೆವು ಡೆಲ್ಲಿಗೆ, ನೀತಿ ಆಯೋಗದ ಅಂಡರ್ನಲ್ಲಿ. ನಾವೇನು ಪ್ರೈಮ್ ಮಿನಿಸ್ಟರ್ ಮತ್ತೊಬ್ಬರು ಮಾಡಿದ್ದಲ್ಲ, ಪಾಲಿಸಿ ಫಾರ್ಮೇಷನ್ ಮಾಡುವಂಥ ನೀತಿ ಆಯೋಗದ ಕೆಳಗೆ ತರಿಸಿದೆ, ಡಿಸ್ಕಸ್ ಮಾಡಿದೆವು. ಯುನಾನಿಮಸ್ಲಿ ದೇ ಅಗ್ರೀಡ್. ಇದನ್ನು ತಿಳ್ಕೊಳ್ಳಿ ಸರ್, ಆ ಒಬ್ಬ ಸ್ಟೇಟಿನ ನಿಮ್ಮ ಚೀಫ್ ಮಿನಿಸ್ಟರ್ ಎಸ್ ನನ್ನ ಸ್ಟೇಟಲ್ಲಿ ಇದು ಒಳ್ಳೆದಾಗುತ್ತೆ ರೈತರಿಗೆ ಅಂತ ಹೇಳಿದರೆ ನಾವು ಇದಕ್ಕಿಂತ ಇನ್ನೇನು ಮಾಡಲಿ ಸರ್? ವಿರೋಧ ಮಾಡಲಿಕ್ಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಅವರ ಮುಖ್ಯಮಂತ್ರಿಗಳಿದ್ದವರಲ್ಲಿ ಪ್ರಶ್ನೆ ಕೇಳಬೇಕಲ್ಲ ಅವರು. ಹೌದಪ್ಪ ಕಪಿಲ್ ಸಿಬಾಲ್, ನೀನೇನಪ್ಪ 2012 ರಾಜ್ಯಸಭೆಯಲ್ಲಿ ಹೀಗೆಲ್ಲ ಮಾತಾಡಿದೆ, ಈಗೇನಪ್ಪ ನಿನ್ನ ಒಪಿನಿಯನ್ ಅಂತ ಕೇಳಿದ್ರು ಅವರು. ನಿಮ್ಮ ಇವನು ಯಾರು ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು, ಪಂಜಾಬ್ನ ಮುಖ್ಯಮಂತ್ರಿಗಳು, ಅವರು ಅಲ್ಲಿ ಇದರಲ್ಲಿ ಒಪ್ಪಿಕೊಂಡ್ರಲ್ಲ ನೀತಿ ಆಯೋಗದಲ್ಲಿ, ಅವರಲ್ಲಿ ಕೇಳಬೇಕು ಸರ್. ಅವರು ನಮ್ಮಲ್ಲಿ ಯಾಕೆ ಕೇಳಬೇಕು? ಅವರು ಏನು ಬೇಕಾದ್ರೂ ಮಾಡಲಿ, ಅವರ ಮ್ಯಾನಿಫೆಸ್ಟೋವನ್ನು ಅವರೆಲ್ಲ ಒಪ್ಪಿಕೊಂಡಿರೋರು ತಾನೆ. ಮೆಂಬರಿಂದ ಹಿಡಿದು ಎಲ್ಲರೂ ಮ್ಯಾನಿಫೆಸ್ಟೋ 2019 ಮ್ಯಾನಿಫೆಸ್ಟೋ ಓದಿ ನೋಡಿ ಸರ್. ಇವತ್ತಿನ ನಾವು ತಂದಂಥ ಅಮೆಂಡ್ಮೆಂಟು ಅವರ 2019 ಮ್ಯಾನಿಫೆಸ್ಟೋದಲ್ಲಿದೆ ಸರ್. ಸಿದ್ದರಾಮಯ್ಯನವರು ಎಷ್ಟು ಕಾರ್ಪೊರೇಟ್ ಕಂಪನಿಗಳಿಗೆ 49 ಅವರೇ ಮಾತಾಡ್ತಾರೆ ಬೇಕಾದ್ರೆ 49 ಕಾರ್ಪೊರೇಟರ್ ಕಂಪನಿಗಳಿಗೆ ಎಲ್ಲ ಪರ್ಮಿಷನ್ ಲೈಸೆನ್ಸ್ 5 ಕೊಟ್ಟವರು ಕಾಂಗ್ರೆಸ್ಸಿಗರು. ಇವತ್ತೇನು ಸರ್ ಅವ್ರಿಗೆ ಎಚ್ಚರಿಕೆ ಅದು ಸರ್? ಎರಡೂ ಕೆಲಸ ಇದೆ. ಒಂದು ನೀವು ತಿಳ್ಕೊಳ್ಳಿ, ಯಾವುದೋ ಒಂದು ಕೊಳಕು ಕೊಳದಲ್ಲಿ ಈ ಕೋಣ ಬಿದ್ದುಕೊಂಡಿದ್ರೆ ಕೋಣನಿಗೆ ಒಂದು ಏಟು ಬಿದ್ದಾಗ ಎಲ್ಲೋ ಒಂದು ಏಟು ಬಿತ್ತು ಅಂತ ಕೇಳೋದಂತ, ಅದಕ್ಕೆ ಎರಡನೇದು ಬಿದ್ದಾಗ ಎಲ್ಲ ಪಕ್ಕದಲ್ಲಿ ಸೌಂಡ್ ಆಗ್ತದಂತ ಕೇಳೋದಂತೆ, ಮೂರನೇದು ಬಿದ್ದಾಗ ಇಲ್ಲೇ ಅಂತ ಅನ್ನ, ನಾಲ್ಕನೇದು ಬಿದ್ದಾಗ ಹೌದು ನನಗೆ ಬಿದ್ದಿದೆ ಅಂತ. ಈಗ ಕಾಂಗ್ರೆಸ್ಸಿಗರಿಗೆ 4 ಬಿದ್ದಿದೆ, ಅದಕ್ಕಾಗಿ ಎಚ್ಚೆತ್ತುಕೊಂಡಿದೆ. ಇಲ್ಲಿ ಕೂತದರಲ್ಲಿ ನಾವು ಹೆಚ್ಚಿನವರೆಲ್ಲ ಅದೇ ಸಂಘಟನೆಗೆ ಸೇರಿದವರು. ನಮ್ಮ MLA ಅದು, ನಮ್ಮ ಮಂತ್ರಿಗಳು ಅದು, ಕೇಂದ್ರ ಮಂತ್ರಿಗಳು ಅದು, ಲೋಕಸಭಾ ಸದಸ್ಯರು. ಆದ ಕಾರಣ ವಿಧಾನಸಭೆಯಿಂದ ಹಿಡಿದು ಲೋಕಸಭೆಯವರೆಗೆ ನಾವೇ ಇದ್ದೇವೆ ಸರ್. ನೋ ಕ್ವಶನ್, ಆ ಥರದ ಅಗತ್ಯ ಇಲ್ಲ ಸರ್. ನಾವು ಸಾಮಾಜಿಕ ಹಿತಾಸಕ್ತಿಯಿಂದ ನಮ್ಮ ಪಕ್ಷದ ಆ ಮ್ಯಾನಿಫೆಸ್ಟೋದ ಆಧಾರದಲ್ಲಿ ನಾವು ಚುನಾವಣೆಗೆ ಓಟು ಕೇಳ್ತೇವೆ ಹೊರದು ಬೇರೆದರಲ್ಲೆಲ್ಲ ಸರ್. ಸರ್ ನಾನು ನಿಮ್ಮಲ್ಲಿ ಒಂದು ಕೇಳ್ತೇನೆ, ನಾವು ಲೋಕಸಭೆ ಚುನಾವಣೆಗೆ 2014 2019 ಚುನಾವಣಾ ಪ್ರಣಾಳಿಕೆ ಕೊಟ್ಟೇವೆ ಸರ್. ಸರ್ ಯಾವುದು ಬಾಕಿ ಇದೆ ಹೇಳಿ ಸರ್? ಆರ್ಟಿಕಲ್ 370 ಹಿಡಿದು ಶ್ರೀರಾಮ ಜನ್ಮಭೂಮಿಯಿಂದ ಹಿಡಿದು ಎಲ್ಲ GST ಹಿಡಿದು ಎಲ್ಲವನ್ನು ಮುಗಿಸ್ಕೊಂಡು ಬಂದೇವೆ ಸರ್. ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡ್ತೇವೆ ಅಂತ ಹೇಳಿದೆವು. 6 ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಒಂದು ಸಣ್ಣ ಕರಪ್ಷನ್ ಎಲ್ಲರೂ ಬೊಟ್ಟು ಮಾಡಿದ್ರು ಸರ್. ಎಲ್ಲವನ್ನು ಮುಗಿಸ್ಕೊಂಡು ಬಂದಿದೆ ಸರ್. ಈಗ ಕಾಂಗ್ರೆಸ್ನವರಿಗೆ ನಮ್ಮನ್ನು ನೋಡಿದರೆ, ಈ ಕೆಲವು ಜನ ಹೇಳ್ತಾರಂತೆ ಹಿಂದೆ ರಾಕ್ಷಸರು ಹಸಿ ಹಸಿ ಮಾಂಸ ತಿಂತಿದ್ರು ಅಂತ, ನಮ್ಮನ್ನು ನೋಡಿದರೆ ಅವರಿಗೆ ಹಂಗೆ ಅನ್ನಿಸ್ತದೆ, ಅಯ್ಯೋ ಏನು ಮಾಡಿದ್ರು ಇವರೆದರು ಅಂತ ಹೇಳಿ. ಇನ್ನೇನು ಮಾಡಿ, ಒಂದು ರೀತಿಯಲ್ಲಿ ರೈತನಿಗೆ ಆಗುವಂಥ ಇದನ್ನು ಹಾದಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ವಿ ಆರ್ ಕಮಿಟೆಡ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್. ಆದಾಯ ದ್ವಿಗುಣಗೊಳಿಸುವುದರ ಜೊತೆಯಲ್ಲಿ ಅವನ ಸ್ವಾಭಿಮಾನಿ ಬದುಕು ಇರಬೇಕು ರೈತ. ಯಾರು ಈ ದೇಶದ ರೈತ ಸ್ವಾಭಿಮಾನಿ ಆಗ್ತಾನೆ ಆಗಲೇ ಈ ದೇಶ. ನಾನು ನಿಮಗೆ ಹೇಳಿದೆ, ಇಡೀ ಕೋವಿಡ್ನ ಕಳೆದ ಜನವರಿಯಿಂದ ಹಿಡಿದು ಮೊನ್ನೆವರೆಗೆ ಓನ್ಲಿ ಒನ್ ಸೆಕ್ಟರ್ ನಮ್ಮ GDPಗೆ ಅತ್ಯಂತ ಹೆಚ್ಚು ಗ್ರೋತ್ ಕೊಟ್ಟದ್ದು ಅಂತ ಹೇಳಿದರೆ ಅದು ಕೃಷಿ ಕ್ಷೇತ್ರ ಅಂತ ಹೇಳುವಂಥದ್ದನ್ನು ಯಾರು ಮರಿಬಾರ್ದು. ಮೈಸೂರಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಇದ್ದವರೆಲ್ಲ ಸ್ವಲ್ಪ ಸ್ವಲ್ಪ ಆಚೀಚೆ 5 2 ಇದ್ದವರೆಲ್ಲ ಅವರಲ್ಲಿ ಜಾಗ ಇತ್ತು. ಈ ಕೋವಿಡ್ನಲ್ಲಿ ಉಪಾಯ ಇಲ್ಲ, ಊರಲ್ಲಿ ಹೋಗಿ ಕೂತರು, ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ತೋಟಕ್ಕೆ ಹೋದರು, ತೋಟಕ್ಕೆ ಹೋಗಿ ಗದ್ದೆಗೆ ಹೋದರು, ಎಲ್ಲವನ್ನು ಕೃಷಿ ಮಾಡಿದರು. 1960 ದಶಕದಲ್ಲಿ ಆಹಾರಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದವರು ನಾವು. ಇವತ್ತು ನಾವು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಆಹಾರ ಕೊಡುವಂಥ ಶಕ್ತಿವಂತರಾಗಿದ್ದೇವೆ. ಇಡೀ ಜಗತ್ತಿನಲ್ಲಿ 2nd ನಮ್ಮ ಪ್ರೊಡಕ್ಷನಲ್ಲಿ, ಅಗ್ರಿಕಲ್ಚರಲ್ ಪ್ರೊಡಕ್ಷನಲ್ಲಿ. ಇಂಥವರ ಮೇಲೆ ಈ ರೀತಿ ಪ್ರಹಾರ ಮಾಡುವಂಥ ರಾಜನೀತಿ ಇದು ಒಂದು ರೀತಿ ದೇಶಕ್ಕೆ ಮಾಡುವಂಥ ಅನ್ಯಾಯ. ನಾನು ಕಾಂಗ್ರೆಸ್ಸಿಗರು ಈ ರೈತರ ಮೇಲೆ ಮಾಡ್ತಾ ಇರುವಂಥ ಇದೊಂದು ದೇಶದ್ರೋಹದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾವು ಮನೆಗೆ ಹೋಗ್ತೀವಿ, ಹೇಳೋಣ ಇದೆಲ್ಲ ನಾವು ಮಾಡಿದ್ದು, ಇದರಲ್ಲಿ ನನ್ನ ವ್ಯತ್ಯಾಸ ಇದ್ದರೆ ಹೇಳು. ವಿ ಆರ್ ಪ್ರಿಪೇರ್ ಟು ಹಿಯರ್ ದೆಮ್. ನಮ್ಮ ಪ್ರೈಮ್ ಮಿನಿಸ್ಟರಲ್ಲಿ ಒಂದು ದೊಡ್ಡ ಇದಿದೆ, ನಮ್ಮ ಎಲ್ಲ ಮಂತ್ರಿಗಳನ್ನು ವರ್ಷಕ್ಕೆ ಒಂದು ಸರಿ ಬಿಫೋರ್ ದಿ ಬಜೆಟ್ ನಮ್ಮನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ಅಲ್ಲಿರುವಂಥ ಲೇಬರ್ಸ್ ಇರ್ಬೋದು, ಅಲ್ಲಿರುವಂಥ ವಕೀಲರು ಇರ್ಬೋದು, ಅಲ್ಲಿರುವಂಥ ಪತ್ರಕರ್ತರು ಇರ್ಬೋದು, ಅಲ್ಲಿರುವಂಥ ಕೃಷಿಕ ಇರ್ಬೋದು, ಅಲ್ಲಿರುವಂಥ ಮೀನುಗಾರ ಇರ್ಬೋದು, ಅವನಲ್ಲಿ ಕೂತ್ಕೊಂಡು ಒಂದು ಸಣ್ಣ ಟೀಮಲ್ಲಿ ಕೂತ್ಕೊಂಡು ಮಾತಾಡು. ಕಳೆದ ವರ್ಷ ನಾವು ಬಜೆಟ್ ನಾವು ಘೋಷಣೆ ಮಾಡಿದ್ರಲ್ಲಿ ಇಷ್ಟನ್ನು ಹೇಳಿದ್ದೀವಿ, ಇಷ್ಟು ಬಾಕಿ ಉಳಿದಿದೆ, ಈಗ ಇಮಿಡಿಯೇಟಾಗಿ ತಗೊಳ್ಬೇಕಾದ್ದು ಏನು, ನಿನ್ನ ಸಲಹೆ ಅಂತ ಕೇಳುವಂಥ ಆ ರೀತಿಯ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡುವಂಥ ಕೆಲಸ ಇಡೀ ದೇಶದಲ್ಲಿ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಕಾಂಗ್ರೆಸ್ನ ಮಿತ್ರರಿಗೆ ಹೇಳ್ತೀನಿ, ಬೇರೇನು ಕೆಲಸ ಇಲ್ಲದ್ರೆ
ದಯವಿಟ್ಟು ಮನೆಯಲ್ಲಿ ಯಾರು ಕೂತ್ಕೊಳ್ಳಿ, ಮಾಸ್ಕ್ ಧರಿಸಿ, ಬಾಯಿ ಸ್ವಲ್ಪ ಬಿಚ್ಚುವುದನ್ನು ಸ್ವಲ್ಪ ಕಡಿಮೆ ಮಾಡಿ, ಡಿಸ್ಟೆನ್ಸ್ ಸ್ವಲ್ಪ ಮೇಂಟೈನ್ ಮಾಡಿ ರೈತರಿಂದ. ಯಾಕೆಂದರೆ ಡಿಸ್ಟೆನ್ಸ್ ಹತ್ತಿರ ಹೋದರೆ ನಿಮ್ಮ ಕೆಟ್ಟ ಚಾಳಿ ಅಲ್ಲಿಗೂ ಅಂಟಬಾರ್ದಲ್ಲ ಕೋವಿಡ್ನ ರೀತಿಯಲ್ಲಿ, ಅದು ಆಗಬಾರ್ದು. ಸ್ಯಾನಿಟೇಷನ್ ಹಾಕ್ಕೊಳ್ಳಿ ಸ್ವಲ್ಪ, ಇದನ್ನೆಲ್ಲ ಮಾಡಬೇಕು ಅಂತ ನಾನು ನನ್ನ ಕಾಂಗ್ರೆಸ್ ಮಿತ್ರರಲ್ಲಿ ವಿನಂತಿಗೊಳ್ ಮಾಡ್ತೇನೆ. ಈ ರೀತಿ ಅದ್ಭುತವಾದಂಥ ರಿಫಾರ್ಮನ್ನು ಪ್ಲ್ಯಾನ್ ಟು ಆ್ಯಕ್ಷನ್ ಅದರ ಆಧಾರದಲ್ಲಿ ಮಾಡಿದ್ದೀವಿ. ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾವೆಲ್ಲರೂ ಹೆಚ್ಚಿನವರು, ಇವತ್ತು ನಾವು ಪೇಟೆ ಪಟ್ಟಣಗಳಲ್ಲಿ ಇದ್ದರೂ ಕೂಡ ಇಲ್ಲಿ ಕೂತವರೆಲ್ಲ ನಾವು ರೈತ ಕುಟುಂಬದಿಂದ ಬಂದವರೇ. ಇವತ್ತು ಟೆಕ್ನಾಲಜಿ ಡೆವಲಪ್ ಆದಂಗೆ, ನಗರ ಪ್ರದೇಶದಲ್ಲಿ ಅಭಿವೃದ್ಧಿಗಳು ಹೆಚ್ಚಾದಂಗೆ, ಒಂದಷ್ಟು ಯುವಕರು ಕೃಷಿ ಕ್ಷೇತ್ರ ಒಬ್ಬೊಬ್ಬನಿಗೆ ಒಂದು ಕುಟುಂಬದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಹೊರಗೆ ಬಂದಿದ್ದೇವೆ. ಆದರೆ ಕೃಷಿ ಇಲ್ಲದೆ ನಾವು ಯಾರೂ ಬದುಕುವಂಗಿಲ್ಲ. ಕೃಷಿ ಇಲ್ಲದೆ ಭಾರತ ದೇಶ ಯಶಸ್ವಿ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ಮಾಧ್ಯಮದವರು ನಮಗೆ ಸಹಕಾರ ಮಾಡಬೇಕು. ತಪ್ಪಾದರೆ ಹೇಳಿ, ನಾವು ರೆಡಿ ಇದ್ದೇವೆ, ಯಾವತ್ತೂ ಕೇಳಿಕೊಳ್ಳಿಕ್ಕೆ ರೆಡಿ ಇದ್ದೀವಿ. ಹಿಂದೆ ಹರಿಸಿಂಹರ ಪಾರ್ಟಿಯಲ್ಲಿ ಇತ್ತು ಅಧಿಕಾರದಲ್ಲಿ, ಆಮೇಲೆ ಅಲ್ಲಿ ಅವರ ಅಧಿಕಾರ ಹೋಯಿತು, ಕಾಂಗ್ರೆಸ್ಸಿಗೆ ಅಧಿಕಾರ ಬಂತು. ನೈಜವಾಗಿ ಕಾಂಗ್ರೆಸ್ಸಿಗರು ಒಂದು ರೀತಿಯಲ್ಲಿ ಬಿ ಜೆ ಪಿಯ ವಿರೋಧಿಗಳು. ಬಿ ಜೆ ಪಿಯ ಈ ಒಂದು ಒಳ್ಳೆ ಕೆಲಸವನ್ನು ವಿರೋಧ ಮಾಡುವಂಥ ಕಾಂಗ್ರೆಸ್ಸು ರೈತರ ತಲೆ ಹಾಳು ಮಾಡ್ತದೆ ಅಂತ ಹೇಳಿದಾಗ ಇವರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಆ ಫಿಯರ್ ಆಫ್ ಸೈಕಾಸಿಸ್ ಇದೆ ಅಲ್ಲ, ಅದರಲ್ಲಿ ನಾನೇನು ಹೇಳಲಿಕ್ಕಿಲ್ಲ, ಫಿಯರ್ ಸೈಕಾಸಿಸ್ ಅದರ ಆಧಾರದಲ್ಲಿ ಬಿಟ್ಟಿದ್ದಾರೆ. ನಾನು ಇಶ್ಯೂವನ್ನು ಟೂ ಮಚ್ ಪೊಲಿಟಿಕಲೈಸ್ ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ನನ್ನ ಇಂಟೆನ್ಷನು, ನನಗೆ ಮ್ಯಾಂಡೇಟ್ ಏನು ಪ್ರಧಾನಮಂತ್ರಿದ್ದು, ನೀವೆಲ್ಲ ಕಡೆ ಹೋಗಿ ವಿಚಾರಗಳನ್ನು ಮಾಧ್ಯಮಗಳ ಮುಖಾಂತರ ತಿಳಿಸಬೇಕು ಮತ್ತು ನಮ್ಮ ಪಕ್ಷದ ಮುಖಾಂತರ ಕೂಡ ರೈತರಿಗೆ ತಿಳಿಸಬೇಕು, ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ. ಸರ್, ನಾನು ಈಗ ಕೂಡ ಆಹ್ವಾನ ಕೊಡ್ತೇನೆ ರೈತ ಸಂಘಟನೆಯ ಮುಖಂಡರುಗಳು, ಐ ಡೋಂಟ್ ವಾಂಟ್ ಟು ಟಾಕ್ ವಿತ್ ದಿ ಪೊಲಿಟಿಕಲ್ ಒಪೊನೆಂಟ್ಸ್. ಅದನ್ನು ಹೇಳಿಬಿಡ್ತೀನಿ ನಾನು, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ವಿ ದಿಸ್ ಮ್ಯಾಟರ್ ವಿತ್ ದಿ ಪೊಲಿಟಿಕಲ್ ಒಪೊನೆಂಟ್ಸ್. ಇಫ್ ದಿ ಫಾರ್ಮರ್ಸ್ ಆರ್ ರೆಡಿ, ಇಫ್ ದಿ ಫಾರ್ಮರ್ಸ್ ಆರ್ ರೆಡಿ ಟು ಗಿವ್ ಸಜೆಷನ್ಸ್, ಐ ಆಮ್ ಓಪನ್ ಟು ದ್ಯಾಟ್ ಸರ್. ವರ್ಲ್ಡ್ ಬ್ಯಾಂಕ್ನವರು ಹೇಳಬೇಕು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು ಹೇಳಬೇಕು, ಇಂಟರ್ನ್ಯಾಷನಲ್ ಮೋನಿಟರಿ ಬೇರೆ 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 ಇದು ಹೇಳಬೇಕು. ಅದನ್ನು ಬಿಟ್ಟು ಯಾರೋ ಇಲ್ಲಿ ಒಬ್ಬ ಕೂತ್ಕೊಂಡವ, ಏ ಜಿ ಎಸ್ ಟಿ ಹಾಕಿ ಸರಿಯಲ್ಲ, ಕಳ್ಳ ಮಾಲು ಮಾಡುವವನಿಗೆ ಜಿ ಎಸ್ ಟಿ ಹಾಕಿದ್ರೆ ಒಳ್ಳೆಯದಾಗುತ್ತಾ? ಕಳ್ಳ ವ್ಯಾಪಾರ ಮಾಡುವವನಿಗೆ ಒಳ್ಳೆಯದಾಗುತ್ತಾ? ಇದು ಟ್ರಾನ್ಸ್ಪರೆನ್ಸ್ ಇದೆ, ಎವ್ರಿಥಿಂಗ್ ಇಸ್ ಟ್ರಾನ್ಸ್. ಸರ್, ನೀವು ಇನ್ನೊಂದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಸರ್, ಜಿ ಎಸ್ ಟಿ ಕೌನ್ಸಿಲ್ ಅದು ಸರ್ಕಾರದ್ದಲ್ಲ. ಜಿ ಎಸ್ ಟಿ ಕೌನ್ಸಿಲ್ ಈಸ್ ಆನ್ ಅಟೋನಮಸ್ ಬಾಡಿ, ಇಟ್ ಈಸ್ ಹೆಡೆಡ್ ಬೈ ದಿ ಫೈನಾನ್ಸ್ ಮಿನಿಸ್ಟರ್. ಆಲ್ ದಿ ಫೈನಾನ್ಸ್ ಮಿನಿಸ್ಟರ್ಸ್ ರೈಟ್ ಫ್ರಮ್ ಕೇರಳ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು, ಪಂಜಾಬ್, ಆಲ್ ದಿ ಫೈನಾನ್ಸ್ ಮಿನಿಸ್ಟರ್ಸ್ ಆರ್ ದಾರ್ ಇನ್ ದಿ ಜಿ ಎಸ್ ಟಿ ಕೌನ್ಸಿಲ್. ದಿ ಡಿಸಿಷನ್ ಟೇಕನ್ ಬೈ ದಿ ಜಿ ಎಸ್ ಟಿ ಕೌನ್ಸಿಲ್ ಈಸ್ ದಿ ಸುಪ್ರೀಂ, ಅದೇ ಫೈನಲ್. ಗೊತ್ತಿಲ್ಲ ನಿಮಗೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಜಿ ಎಸ್ ಟಿ ತಂದಿರೋದು.